ಆತ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿದಾತ. ಮೇಲಾಗಿ ಈಗ ಕೋವಿಡ್ ಕಾಲ. ಇಂತಹ ಪರಿಸ್ಥಿತಿಯಲ್ಲಿ ದಿನದ ಕನಿಷ್ಠ 18 ಗಂಟೆಗಳ ಕಾಲ ಸೇವೆ ಸಲ್ಲಿಸುವ ಉತ್ಸಾಹದಲ್ಲಿರುವ ವೈದ್ಯ. ಆದರೆ ಇಂತಹ ವೈದ್ಯ ಇಂದು ಆಟೋ ಓಡಿಸಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾನೆ. ಜಿಲ್ಲಾ ವೈದ್ಯಾಧಿಕಾರಿ ಆಗಿದ್ದ ವ್ಯಕ್ತಿ ಈಗ ಆಟೋ ಓಡಿಸಿಕೊಂಡಿದ್ದಾರೆ. ಆಟೋದ ಹೆಸರೇ ಐಎಎಸ್ ಅಧಿಕಾರಿಗಳ ದುರಾಡಳಿತದಿಂದ ನೊಂದ ಜೀವ ಅಂತ. ಇಷ್ಟಕ್ಕೂ ವೈದ್ಯರನ್ನ ಆಟೋ ಓಡಿಸಲು ಹಚ್ಚಿದ್ದ ಆ 4 ಜನ ಪುಣ್ಯಾತ್ಮ ಐಎಎಸ್ ಅಧಿಕಾರಿಗಳು ಯಾರು? ಇಲ್ಲಿದೆ ನೋಡಿ ಐಎಎಸ್ ಟಾರ್ಚರ್ ಸ್ಟೋರಿ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಹೀಗೆ ಆಟೋ ಓಡಿಸುತ್ತಿರುವ ವ್ಯಕ್ತಿಯ ಹೆಸರು ಡಾಕ್ಟರ್ ರವೀಂದ್ರನಾಥ್ ಎಂಎಚ್, ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ. ಅಲ್ಲದೆ 24 ವರ್ಷ ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈಗ ಆಟೋ ಓಡಿಸಲು ಕಾರಣ ಅವರೇ ಆರೋಪಿಸಿರುವಂತೆ ಇದು ಐಎಎಸ್ ಅಧಿಕಾರಿಗಳ ಪ್ರಸಾದವಂತೆ. ನಾನು ಕಳೆದ 24 ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಈ ಸೇವಾವಧಿಯಲ್ಲಿ ನಾನು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಪಲ್ಲಾಗಟ್ಟೆ ಗ್ರಾಮದಲ್ಲಿ 17 ವರ್ಷ ನಾನು ಗ್ರಾಮೀಣ ಸೇವೆಯನ್ನು ಸಹ ಸಲ್ಲಿಸಿರುತ್ತೇನೆ. ಅದಾದ ನಂತರ ನಾನು ಇನ್ ಸರ್ವಿಸ್ PG ಮಾಡಿ, ಅಂದರೆ ಡಿಪ್ಲೊಮಾ ಇನ್ ಪಬ್ಲಿಕ್ ಹೆಲ್ತ್ ಸ್ನಾತಕೋತ್ತರ ಪದವಿಯನ್ನು ಪಡೆದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿಯಾಗಿ 3 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ನಾನು 2017 ಜನವರಿ 12 ತಾರೀಕು ನಾನು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ RCH ಅಧಿಕಾರಿಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ಸೊ ಅಲ್ಲಿ ವರದಿ ಮಾಡಿಕೊಂಡಾಗ ಅಲ್ಲಿ ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ರಾಜೇಂದ್ರ ಅವರು ಒಂದು ನೇಮಕಾತಿ ವಿಷಯದಲ್ಲಿ ಅವರ ಸಹಪಾಠಿಯನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ನನಗೆ ನಿರ್ದೇಶನ ನೀಡಿದರು. ಸೊ ಅವರು ಗೈನಕಾಲಜಿಸ್ಟ್ ಇದ್ದರು. ಜಿಲ್ಲಾಸ್ಪತ್ರೆಯಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೊಳಕ್ಕೆ ಕೇಳಿದಾಗ ನಾನು ಇಲ್ಲ ಸರ್, ಮಾರ್ಗಸೂಚಿ ಅನ್ವಯ ಇವ್ರದ್ದು ನೇಮಕಾತಿ ಮಾಡ್ಕೊಳಕ್ಕೆ ಬರೋದಿಲ್ಲ, ಸೊ ಪೇಪರ್ ನೋಟಿಫಿಕೇಶನ್ ಕೊಟ್ಟು ನಾವು ಆಮೇಲೆ ಇವ್ರನ್ನ ನೇಮಕಾತಿ ಮಾಡ್ಕೋಬೇಕು ಅಂತಂದು ನಾನು ಅವ್ರಿಗೆ ಹೇಳಿದೆ. ಸೊ ಅದರಿಂದ ಅವರು ಸಿಟ್ಟಾಗಿ ಅಲ್ಲಿಂದ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸಿದರು. ಇದೇ ರೀತಿ ಅವರ ಪತ್ನಿಯವರನ್ನು ಸಹ ಜಿಲ್ಲಾಸ್ಪತ್ರೆಗೆ ಅಕ್ರಮವಾಗಿ ನೇಮಕಾತಿ ಮಾಡಿರೋದು ತಿಳಿದು ಬಂದಿತ್ತು. ಸೊ ಅದಕ್ಕೋಸ್ಕರ ನನಗೆ ವಿನಾಕಾರಣ ಅವರು ನನಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ನನಗೆ ಕಿರುಕುಳ ನೀಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೆ ನಾನು ಇದನ್ನೆಲ್ಲ ನಾನು ಪ್ರಶ್ನಿಸಿ ನಾನು ಅವರಿಗೆ RDPR ಸೆಕ್ರೆಟರಿಗೆ ದೂರನ್ನು ಸಲ್ಲಿಸಿ ಅವರಿಂದ ವಿಚಾರಣೆಯೂ ಸಹ ಅಲ್ಲಿ ಕಂಡಕ್ಟ್ ಮಾಡಿದರು. ಸೊ ಈ ದ್ವೇಷ ಇಟ್ಕೊಂಡು ನನ್ನ ವರ್ಗಾವಣೆಗೆ ಪ್ರಯತ್ನಪಟ್ಟರು. ಸೊ ನಾನು ಅಲ್ಲಿ ನನ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು 7-8 ತಿಂಗಳು ಆಗಿದ್ದರಿಂದ ಅವ್ರನ್ನ ವರ್ಗಾವಣೆ ಮಾಡೋಕ್ಕಾಗಲಿಲ್ಲ ನನ್ನ. ಸೊ ನಂತರ ಅವರು ಬೆಳಗಾವಿ ಜಿಲ್ಲೆಗೆ ವರ್ಗಾವಣೆಗೊಂಡರು ಜಿಲ್ಲಾ ಪಂಚಾಯತ್ CEO ಆಗಿ. ನಂತರ ಬಂದ ಜಿಲ್ಲಾ ಪಂಚಾಯತ್ CEO ನಿತೀಶ್, ಇವರಿಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಇವರು IAS ಅಧಿಕಾರಿ ವಿರುದ್ಧನೇ ಧ್ವನಿ ಎತ್ತಿದ್ದಾರೆ, ಇವ್ರನ್ನ ಏನಾದರೂ ಮಾಡಿ ಅಮಾನತು ಮಾಡಬೇಕು ಅಂತಂದು ಅವರಿಗೆ ನನ್ನ ಬಗ್ಗೆ ಹೇಳೋದ್ರು. ಸೊ ಇದನ್ನೇ ಅವರು ದ್ವೇಷ ಇಟ್ಕೊಂಡು ನಿತೀಶ್ರವರು ನಂದು ಏನೂ ತಪ್ಪಿಲ್ಲದ ಒಂದು ಟೆಂಡರ್ ಪ್ರಾಸೆಸ್ನಲ್ಲಿ ನಾನು ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದೆ, ಆದರೂ ಸಮೇತನ ಸುಳ್ಳು ಆರೋಪಗಳನ್ನು ಸೃಷ್ಟಿಸಿ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಇವರಿಗೆ ನನ್ನ ಅಮಾನತಿಗೆ ಶಿಫಾರಸು ಮಾಡಿದರು. ಇವರು ನನ್ನನ್ನು ವಿಚಾರಣೆ ನಡೆಸಿ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ನನ್ನನ್ನು ಅಮಾನತುಗೊಳಿಸಿದರು. ಸೊ 6/6/2019 ನನ್ನ ಅಮಾನತುಗೊಳಿಸಿದರು. ನಾನು ಇದನ್ನು ಪ್ರಶ್ನಿಸಿ 10ನೇ ತಾರೀಕು ಅದೇ 6ನೇ ತಿಂಗಳು 2019 ನಾನು KAT ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ದಾಖಲು ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಅಕ್ಟೋಬರ್ ಮಾಹೆಯಲ್ಲಿ ನನಗೆ ತೀರ್ಪನ್ನು ಸಹ ನೀಡಿದರು ಗೌರವಾನ್ವಿತ ನ್ಯಾಯಾಧೀಶರು. ಈ ತೀರ್ಪಿನ ಪ್ರಕಾರ ನನಗೆ ಜಿಲ್ಲಾ RCH ಅಧಿಕಾರಿ ಹುದ್ದೆಯನ್ನು ನೀಡಬೇಕಾಗಿತ್ತು ಅವರು. ಸೊ ಇದನ್ನು ನಾನು ತೀರ್ಪನ್ನು ಸಲ್ಲಿಸಿದ ಮೇಲೆ 2 ತಿಂಗಳ ವಿಳಂಬ ಮಾಡಿ ನನಗೆ ಡಿಸೆಂಬರಲ್ಲಿ ನನಗೆ ಸೇಡಂ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಗುಲ್ಬರ್ಗಾದಲ್ಲಿ, ಇಲ್ಲಿ ನನಗೆ ಹಿರಿಯ ವೈದ್ಯಾಧಿಕಾರಿ ಹುದ್ದೆಗೆ ನನಗೆ ಕೊಟ್ಟರು. ಅಂದರೆ ತೀರ್ಪಲ್ಲಿ ಜಿಲ್ಲಾ ಮಟ್ಟದ ಹುದ್ದೆ ಕೊಡ್ರಿ ಅಂತ ಹೇಳಿದ್ರ ಸಮೇತನ ನನಗೆ ಕೆಳಹಂತದ ಹುದ್ದೆಯನ್ನು ನೀಡಿದರು. ಸೊ ನಾನು ಇದನ್ನು ಪ್ರಶ್ನಿಸಿ ಮತ್ತೆ ಪುನಃ 2ನೇ ಬಾರಿ ನಾನು KAT ಹೋದೆ. ಅಲ್ಲಿ ಒಂದು ದಿನ ನಾನು ವರದಿ ಮಾಡಿಕೊಂಡು ನಂತರ ತಿರುಗಿ 3ನೇ ದಿನ ರಜಾ ಹಾಕಿ ಕಾನೂನು ಹೋರಾಟದಲ್ಲಿ ನಾನು ತೊಡಗಿದೆ. ಅಷ್ಟೇ ಅಲ್ಲದೆ ಆಡಳಿತಾತ್ಮಕ ನ್ಯಾಯಾಲಯದಲ್ಲಿ ಕೇಸ್ ನನ್ನ ಪರವಾಗಿ ಆದರೂ ಪೋಸ್ಟಿಂಗ್ ಕೊಡದೆ ಹಿಂಸೆ ನೀಡುತ್ತಿದ್ದಾರೆ. ಕಳೆದ 15 ತಿಂಗಳಿಂದ ಬೀದಿಯಲ್ಲಿದ್ದೇನೆ. ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ. ಅದಕ್ಕೆ ಹಣದ ವ್ಯವಸ್ಥೆ ಮಾಡಿ ಆಟೋ ಖರೀದಿ ಮಾಡಿದ್ದೇನೆ. ನಾನು ಸಮಸ್ಯೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಯಲ್ಲ.
ಬದಲಾಗಿ ದಿಟ್ಟತನದಿಂದ ಬದುಕುವೆ. ನಾಲ್ವರು ಐಎಎಸ್ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸುವುದು ನನ್ನ ಉದ್ದೇಶ. ಈ ಬಗ್ಗೆ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವೆ ಎಂದು ಆಟೋ ವೈದ್ಯರು ಹೇಳುತ್ತಾರೆ. ಸೊ ನಂತರ ಜನವರಿಯಲ್ಲಿ ಎರಡನೇ KAT ತೀರ್ಪು ಸಹ ಬಂತು ನನಗೆ. ಆ ತೀರ್ಪಿನಲ್ಲಿ ಒಂದು ತಿಂಗಳ ಒಳಗಾಗಿ ಇವರಿಗೆ ಜಿಲ್ಲಾ ಮಟ್ಟದ ಹುದ್ದೆಯನ್ನು ನೀಡಬೇಕು ಅಂತಂದು ಸ್ಪಷ್ಟವಾಗಿ ಅದರಲ್ಲಿ ಮೆನ್ಷನ್ ಮಾಡಿದರು. ಸೊ ನಾನು ಇದನ್ನು January 17 ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ಕಮಿಷನರಿಗೆ ನಾನು ಇದನ್ನು ಸಲ್ಲಿಸಿದೆ. ಸೊ ಇದ್ರ ಪ್ರಕಾರ ಅವರು February 17 ಒಳಗೆ ನನಗೆ ಈ ಹುದ್ದೆಯನ್ನು ನೀಡಬೇಕಾಗಿತ್ತು. ಆದರೆ ಅವರು ನನಗೆ ಹುದ್ದೆ ನೀಡಲಿಲ್ಲ. ಪರ್ಪಸ್ಫುಲಿ ಅವರಿಗೆ ಹಣ ನೀಡಬೇಕಾದ ಕಾರಣ ಹಣ ನೀಡಿದ್ರೆ ಇವರು ಯಾವ ಹುದ್ದೆಯನ್ನು ಕೊಡ್ತಾ ಇಲ್ಲ. ಯಾವುದೇ ಕೋರ್ಟ್ ಕೇಸ್ ಆದ್ರ ಸಮೇತನ ಹಣ ನೀಡಿದ್ರೆ ಅವರಿಗೆ ಜಿಲ್ಲಾ ಮಟ್ಟದ ಹುದ್ದೆಯನ್ನು ಇವರು ನೀಡ್ತಾ ಇಲ್ಲ. ಈ ಥರ ಅನೇಕ ನ್ಯಾಯಾಲಯದ ಪ್ರಕರಣಗಳು ಉಲ್ಲಂಘನೆಯನ್ನು ಇವರು ಮಾಡಿದ್ದಾರೆ, ಅದಕ್ಕೆ ನಿದರ್ಶನಗಳು ಇದ್ದವು. ಸೊ ನ್ಯಾಯಾಲಯದಲ್ಲಿ ಸ್ಟೇ ಕೊಟ್ಟರು ಸಮೇತನ ಇವರಿಗೆ ಆ ಜಾಗಕ್ಕೆ ಮತ್ತೆ ಕೊಡಬೇಕು ಅಂತಂದರೆ ಇವರಿಗೆ ಹಣ ನೀಡಬೇಕು. ಸೊ ಈ ಥರ ನನ್ನ ವೈಯಕ್ತಿಕ ದ್ವೇಷದ ಮೇಲೂ ಈ 4 IAS ಆಫೀಸರ್ಗಳು ಒಂದಾಗಿ ನನ್ನ ಮೇಲೆ ಸಮರ ಸಾರ್ತಾ ಬಂದರು. ಸೊ ಈ ಅವಧಿಯಲ್ಲಿ ಅನೇಕ 100+ ವೈದ್ಯರು ಒಬ್ರು ಜಿಲ್ಲಾ ಪಂಚಾಯತ್ ಸಿಇಒರಾದ ಡಾಕ್ಟರ್ ರಾಜೇಂದ್ರ KV ಅಂತ, ಇವರು ಹಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇನ್ನೊಬ್ಬರು ಜಿಲ್ಲಾ ಪಂಚಾಯತ್ ಸಿಇಒರಾದ ನಿತೀಶ್ ರವರು, ಇವರು ಬಳ್ಳಾರಿ ಜಿಲ್ಲೆಯಲ್ಲಿ ಸಿಇಒರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು, ಈಗ ಅವರು ವರ್ಗಾವಣೆಗೊಂಡಿದ್ದಾರೆ. ಇನ್ನು ಅವರಿಗೆ ಸ್ಥಳ ನಿಯುಕ್ತಿ ಸ್ಥಳ ತೋರಿಸಿಲ್ಲ ಅವರಿಗೆ. ಸೊ ನಂತರ ಪಂಕಜ್ ಕುಮಾರ್ ಪಾಂಡೆ, ಇವರು ಆಯುಕ್ತರು ಆರೋಗ್ಯ ಇಲಾಖೆ. ಅದಾದ ನಂತರ ಪ್ರಧಾನ ಕಾರ್ಯದರ್ಶಿಗಳಾದ ಜಾವೇದ್ ಅಖ್ತರ್, ಇವರು ಅಪರ ಮುಖ್ಯ ಕಾರ್ಯದರ್ಶಿ, ಇವರು ಆರೋಗ್ಯ ಇಲಾಖೆ. ಈ 4 ನನಗೆ ಉದ್ದೇಶಪೂರ್ವಕವಾಗಿ ನನಗೆ ಕಿರುಕುಳ ನೀಡಿ ಈ 15 ವೇತನೂ ಪಾವತಿ ಮಾಡ್ದಂಗೆ ನೋಡಿಕೊಂಡು ನನಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಒಂದು, ಸೊ ನಾನೀಗ ಆಟೋ ಓಡಿಸ್ತಾ ಇದ್ದೀನಿ. ಇದನ್ನು ನಾನು ಬ್ಯಾಂಕಲ್ಲಿ ಲೋನ್ ತಗೊಂಡು ನಾನು ಆಟೋ ಓಡಿಸ್ತಾ ಇದ್ದೀನಿ. ಈಗ ಕೊರೋನಾ ಕಾಲ, ಜನ ಜಾಸ್ತಿ ಓಡಾಡಲ್ಲ. ದಿನಕ್ಕೆ 500 ಆಟೋದಿಂದ ಸಂಗ್ರಹ ಆಗುತ್ತದೆ, ಅದರಲ್ಲಿಯೇ ಜೀವನ. ಸರ್ಕಾರಿ ಸೇವೆ ಬಿಟ್ಟು ಖಾಸಗಿ ಆಗಿ ಕ್ಲಿನಿಕ್ ಓಪನ್ ಮಾಡಲು ಸರ್ಕಾರದಿಂದ ಪರವಾನಗಿ ಬೇಕು. ಈ ಪರವಾನಗಿ ನೀಡುವವರು ಅದೇ IAS ಅಧಿಕಾರಿಗಳು. ಈಗ ಮತ್ತೆ ಅವರ ಕಡೆ ಹೋದ್ರೆ ನ್ಯಾಯ ಸಿಗುವುದು ಕಷ್ಟ. ಹೀಗಾಗಿ ಸದ್ಯಕ್ಕೆ ಆಟೋ ಓಡಿಸಿಕೊಂಡೇ ಇರುವೆ ಎಂಬುದು ಡಾಕ್ಟರ್ ರವೀಂದ್ರನಾಥ್ ಅವರ ಮಾತು. ಅಲ್ಲದೆ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಗೆದ್ದಿದ್ದರೂ ಅವರನ್ನು ಪೋಸ್ಟಿಂಗ್ ಮಾಡಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಇಂತಹ ನಿಷ್ಠಾವಂತ ಅಧಿಕಾರಿಗೆ ನ್ಯಾಯ ಕೊಡಿಸಬೇಕು, ಜೊತೆಗೆ ಅವರು ಸಾರ್ವಜನಿಕ ವಲಯದಲ್ಲಿ ಸೇವೆ ಸಲ್ಲಿಸುವಂತಾಗಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಇವತ್ತಿನ ದಿವಸ ಈ ದಾವಣಗೆರೆ ಒಳಗೆ ಈ ಒಂದು ಡಾಕ್ಟರ್ ಸುತ್ತೋದನ್ನು ನಾನು ಗಮನಿಸಿಬಿಟ್ಟು ನೋಡಿದಾಗ ನನಗೆ ಭಾಳ ಶೋಚನೀಯ ಸ್ಥಿತಿ ಆಯಿತು. ವಿಚಾರ ಏನು ಅಂತ ತಿಳಿದ್ರೆ, ಇವರೊಬ್ಬ RCH ಜಿಲ್ಲಾ ವೈದ್ಯಾಧಿಕಾರಿ ಆಗಿಬಿಟ್ಟು ಇವರು ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಅಧಿಕಾರಿಗಳ ಕಿರುಕುಳದಿಂದ ಈ ಥರದ ನೊಂದ ಜೀವ ಅಂತ ಬೋರ್ಡ್ ನೋಡ್ಬಿಟ್ಟು ನಾನು ಇದ್ರಿಗೆ ತಿಳಿಯಲ್ಪಟ್ಟಾಗ ಇವ್ರಿಗೆ ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಇವತ್ತಿನ ದಿವಸ ದಯಮಾಡಿ ಒಬ್ಬ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ, ಅವರೇ ಸರ್ಕಾರನೇ ಇವ್ರಿಗೆ ಪ್ರಶಸ್ತಿ ಕೊಟ್ಟಿದೆ ಬೆಸ್ಟ್ ಡಾಕ್ಟರ್ ಅಂತಂದೇಳಿ, ಆದರೂ ಕೂಡ ಇವ್ರಿಗೆ ಇವತ್ತಿನ ದಿವಸ ಈ ಶಿಕ್ಷೆ ಯಾಕೆ ಮಾಡಿದರೆ ತಪ್ಪಿ ಇವ್ರಿಗೆ ಈ ಶಿಕ್ಷೆ ಯಾಕೆ? ದಯಮಾಡಿ ನಾನು ಸರ್ಕಾರಕ್ಕಾಗಲಿ ಮಾನ್ಯ ಆರೋಗ್ಯ ಸಚಿವರಿಗಾಗಲಿ ಯಡಿಯೂರಪ್ಪನವ್ರಿಗಾಗಲಿ ಬೇಡ್ಕೊಳ್ಳೋದಿಷ್ಟೇ, ಈ ಸರ್ಕಾರದಲ್ಲಿ ಈ ಥರ ಯಾವುದೇ ಅನ್ಯಾಯ ಯಾವುದೇ ಡಾಕ್ಟರ್ಸ್ಗಳಿಗೆ ಆಗಬಾರ್ದು. ಅದೇನೇ ಇರಲಿ, ವೈದ್ಯು ನಾರಾಯಣೋ ಹರಿ ಅಂತಾರೆ. ಇಂತಹ ವೈದ್ಯರ ಬಗ್ಗೆ ಸರ್ಕಾರ ಎಚ್ಚೆತ್ತು ವೈದ್ಯಾಧಿಕಾರಿ ಸಮಸ್ಯೆಗೆ ಮುಕ್ತಿ ನೀಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ TV, ದಾವಣಗೆರೆ.